ತುಮಕೂರಿನ ಸರ್ವೋದಯ ವಿದ್ಯಾಸಂಸ್ಥೆಯಲ್ಲಿ ಮಹಾ ಎಡವಟ್ಟೊಂದು ಜರುಗಿದೆ. ಎಸ್, ವಿದ್ಯಾಸಂಸ್ಥೆಯಲ್ಲಿ ಏಕಾಏಕಿ 50 ವಿದ್ಯಾರ್ಥಿಗಳಿಗೆ ಗೇಟ್ ಪಾಸ್ ಅನ್ನು ನೀಡಲಾಗಿದೆ. ಪಿಯುಸಿ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟವಾಡ್ತಿರುವ ಸಂಸ್ಥೆ ಏಕಾಏಕಿ ಇದೀಗ 50 ವಿದ್ಯಾರ್ಥಿಗಳ ಅಡ್ಮಿಷನ್ ಅನ್ನ ಕ್ಯಾನ್ಸಲ್ ಮಾಡಿದೆ ಸಂಸ್ಥೆ. ಹೀಗಾಗಿ ದಿಕ್ಕು ತೋಚದಂತಾಗಿದೆ ವಿದ್ಯಾರ್ಥಿಗಳು, ಹಾಗೆ ಪೋಷಕರ ಪರಿಸ್ಥಿತಿ ಏನು ಮಾಡಬೇಕು ಅಂತ ದಿಕ್ಕು ತೋಚದಂತೆ ಕೂತಿದ್ದಾರೆ ಪೋಷಕರು ಮತ್ತು ವಿದ್ಯಾರ್ಥಿಗಳು. ಇದ್ದಕ್ಕಿದ್ದ ಹಾಗೆ ಅಂದರೆ ಏಕಾಏಕಿ 50 ವಿದ್ಯಾರ್ಥಿಗಳ ಅಡ್ಮಿಷನ್ ಅನ್ನು ತುಮಕೂರಿನ ಸರ್ವೋದಯ ವಿದ್ಯಾಸಂಸ್ಥೆ ಕ್ಯಾನ್ಸಲ್ ಮಾಡಿದೆ. ಅಂದರೆ 100 ವಿದ್ಯಾರ್ಥಿಗಳಿಗೆ ಮಾತ್ರ ದಾಖಲಾತಿ ಪ್ರವೇಶಕ್ಕೆ ಪಿಯು ಬೋರ್ಡ್ನಿಂದ ಅವಕಾಶ ಇತ್ತು. ಆದರೆ 100 ವಿದ್ಯಾರ್ಥಿಗಳ ದಾಖಲಾತಿ ಪರ್ಮಿಷನನ್ನು ಬ್ರೇಕ್ ಮಾಡಿ 150 ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರವನ್ನು ನೀಡಲಾಗಿತ್ತು. ಈಗ ದ್ವಿತೀಯ ಪಿಯುಸಿಗೆ ಬಂದ 150 ವಿದ್ಯಾರ್ಥಿಗಳ ಪೈಕಿ ದಿಢೀರಂತ 50 ವಿದ್ಯಾರ್ಥಿಗಳಿಗೆ ಈಗ ಗೇಟ್ ಪಾಸ್ ಅನ್ನು ನೀಡಿದ ಸಂಸ್ಥೆ. ದಿಕ್ಕು ತೋಚದಂತಾಗಿದೆ ವಿದ್ಯಾರ್ಥಿ ಮತ್ತು ಪೋಷಕರ ಪರಿಸ್ಥಿತಿ ಸದ್ಯಕ್ಕೆ. ತುಮಕೂರು ನಗರದ ಕೋತಿ ತೋಪ್ನಲ್ಲಿರುವ ಸರ್ವೋದಯ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ ಇದು. ದ್ವಿತೀಯ ಪಿಯುಸಿಯ ಪಿಸಿಎಂಬಿ ವಿಭಾಗದ 50 ವಿದ್ಯಾರ್ಥಿಗಳ ಅಡ್ಮಿಷನ್ ಅನ್ನ ಈಗ ಈ ವಿದ್ಯಾಸಂಸ್ಥೆ ರದ್ದುಗೊಳಿಸಿದೆ. ಸರ್ಕಾರಿ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಕೊಳ್ಳಿ ಅಂತ ಸಬೂಬು ಹೇಳ್ತಾ ಇದೆ ವಿದ್ಯಾಸಂಸ್ಥೆ. ಸರ್ವೋದಯ ವಿದ್ಯಾಸಂಸ್ಥೆಯ ನಿರ್ಧಾರಕ್ಕೆ ಈಗ ಪೋಷಕರು ಹಾಗೆ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಫೀಸನ್ನು ಕೂಡ ಕಟ್ಟಿಸಿಕೊಂಡು ದಾಖಲಾತಿಯ ಪ್ರವೇಶವನ್ನು ಕೂಡ ಕೊಟ್ಟು ಇದೀಗ ವಿದ್ಯಾಸಂಸ್ಥೆ ಈ ಹುಚ್ಚಾಟವಾಡ್ತಾ ಇದೆ. ಈ ಅನ್ಯಾಯದ ನೇರ ಹೊಣೆ ಸರ್ವೋದಯ ವಿದ್ಯಾಸಂಸ್ಥೆಯೇ ಹೊರಬೇಕು ಅಂತ ಇತ್ತ ಪೋಷಕರು ಆಗ್ರಹಿಸ್ತಾ ಇದ್ದಾರೆ. ಇಲ್ಲವಾದಲ್ಲಿ ನ್ಯಾಯಾಲಯದ ಮೆಟ್ಟಿಲೇರುವ ಎಚ್ಚರಿಕೆಯನ್ನ ಕೊಟ್ಟ ವಿದ್ಯಾರ್ಥಿಗಳು ಮತ್ತು ಪೋಷಕರು. ಎಷ್ಟು ಜನ ಕಾರ್ಯ ಕೇಳಿದ್ದಾರೆ? 100 ಜನ ಕ್ಯಾನ್ಸಲ್ ಈಗ ತಪ್ಪು ಸರ್, ದಯವಿಟ್ಟು ಕೈ ಮುಗ್ದು ಹೇಳ್ತೀನಿ. ನಿಮ್ಮ ಬ್ರ್ಯಾಂಡ್ ಎಟ್ ಹೋಗ್ತಿದ್ವಿ, ನೀವ್ ಇವಾಗ ಏನ್ ಹೇಳಿದ್ರು ನಾವು ಕೇಳಲ್ಲ. ಅಷ್ಟು ಅಷ್ಟು ಅವಕಾಶ ಸೆಕೆಂಡ್ ಪಿ ಯು ಸಿ ಅಡ್ಮಿಷನ್ ಮಾಡಿಸ್ಕೊಂಡಿದ್ರೆ ಅವಾಗ ಏನೋ ಒಂದು ವಾತಾವರಣ, ಒಬ್ಬೊಬ್ಬ ಒಂದ್ ಕಡೆ ಹೋಗೋರಲ್ವಾ. ಈಗ ಎಲ್ಲ ಕ್ರಿಯೇಟ್ ಮಾಡಿರೋದು ಯಾಕೆ ಇಲ್ಲಿ ಇವಾಗ? ಈ ಟೈಮ್ ದಯವಿಟ್ಟು ಒಂದು 5 ನಿಮಿಷ ಸುಮ್ಮನೆ ಆಗೋದೇ ಕಾಲೇಜ್ ರೈಟಿಂಗ್ ಅಲ್ಲಿ ಕೊಟ್ಬಿಡಿ ನೀವು. ಈ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್. ಯೋಗೇಶ್, ಏನು ಈ ವಿದ್ಯಾಸಂಸ್ಥೆ ಮಕ್ಕಳ ಜೀವನದಲ್ಲಿ ಚಲ್ಲಾಟ ಆಡ್ತಾ ಇದೆಯಾ ಅಂತ? 100 ವಿದ್ಯಾರ್ಥಿಗಳಿಗೆ ಮಾತ್ರ ದಾಖಲಾತಿ ಪ್ರವೇಶಕ್ಕೆ ಪರ್ಮಿಷನ್ ಇತ್ತು. ಆ ಪರ್ಮಿಷನನ್ನು ಬ್ರೇಕ್ ಮಾಡಿ 150 ವಿದ್ಯಾರ್ಥಿಗಳಿಂದ ಫೀಸನ್ನು ಕಟ್ಟಿಸ್ಕೊಂಡು ದಾಖಲಾತಿ ಪ್ರವೇಶವನ್ನು ಕೊಟ್ಟು ಈಗ ಇದ್ದಕ್ಕಿದ್ದಂಗೆ 50 ವಿದ್ಯಾರ್ಥಿಗಳಿಗೆ ಕ್ಯಾನ್ಸಲ್ ಮಾಡಿದ್ರೆ ಆ ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗಬೇಕು ಏನು ಅಂತ? ಮತ್ತು ಇದು ತುಮಕೂರಿನ ನಡೆದಿರುವ ಘಟನೆ. ಯಾಕಂದ್ರೆ ಈ ಒಂದು ವಿದ್ಯಾರ್ಥಿಗಳಿಗೆ ಅಂದ್ರೆ ಶಿಕ್ಷಣ ಸಂಸ್ಥೆಯ ದುರಾಸೆ ಮತ್ತು ಒಂದು ಏನೋ ಎಡವಟ್ಟಿನಿಂದ ಆಗಿರೋ ಘಟನೆ ಇದು. ಅಂದ್ರೆ ಈಗಾಗಲೇ ಅದಕ್ಕೆ ಈ ಶಾಲೆಗೆ ಅಂದ್ರೆ ಕಾಲೇಜಿಗೆ 100 ವಿದ್ಯಾರ್ಥಿಗಳನ್ನ ದಾಖಲು ಮಾಡ್ಕೊಳ್ಬೇಕು ಅಂತ ಶಿಕ್ಷಣ ಇಲಾಖೆ ಸುತ್ತೋಲೆಯನ್ನು ಕೊಟ್ಟಿದೆ. ಆದ್ರೆ ಇದನ್ನೊಂದು ಮೀರಿ 50 ಹೆಚ್ಚುವರಿ ವಿದ್ಯಾರ್ಥಿಗಳನ್ನ ದಾಖಲು ಮಾಡ್ಕೊಂಡಿದೆ. ಅಂದ್ರೆ ಕೇವಲ ದಾಖಲು ಮಾಡ್ಕೊಳೋದಲ್ಲ, ಅವರಿಂದ ಫೀಸ್ ಸಹ ತಗೊಂಡ್ಕೊಂಡಿದೆ. ಅಂದ್ರೆ ಸುಮಾರು 15 ಕಾಲ ವಿದ್ಯಾರ್ಥಿ ಕೂಡ ಕಾಲೇಜ್ಗೆ ಬಂದು ದಾಖಲಾಕಿದ್ರೆ ಶಾಲೆ ತರಗತಿಗೆ ಬರ್ತಾ ಇದ್ರು. ಈಗ
ದಿಢೀರಂತ ವಿದ್ಯಾರ್ಥಿಗಳಿಗೆ ಶಾಕ್ ಕೊಟ್ಟಿದ್ದೇನೆಂದ್ರೆ 50 ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನ ನಿರಾಕರಣೆ ಮಾಡಿ. ಇದರಿಂದ ಪೋಷಕರು ಮತ್ತೆ ವಿದ್ಯಾರ್ಥಿಗಳು ಕಾಲೇಜ್ ಮುಂದೆ ಬಂದಿದ್ರು, ತಮಗಾಗಿರೋ ಅನ್ಯನ್ನ ತೋಡ್ಕೊಂಡ್ರು. ಆದ್ರೆ ದಿಢೀರಂತ ಈ ಆಗಿರೋ ಸಮಸ್ಯೆಗೆ ಬೇರೆ ಕಡೆ ನೀವು ಹೋಗಿ ಅಂತ ಹೇಳ್ತಿದ್ರೆ ಆಡಳಿತ ಮಂಡಳಿ, ಆದ್ರೆ ಆಡಳಿತ ಮಂಡಳಿ ಮೊದಲೇ ಈ ಒಂದು ಏನ 50 ವಿದ್ಯಾರ್ಥಿಗಳಿಗೆ ಪ್ರವೇಶ ಕೊಟ್ಟಿಲ್ಲ ಅಂದ್ರೆ ವಿದ್ಯಾರ್ಥಿಗಳು ಸಹಜವಾಗಿ ಬೇರೆ ಕಾಲೇಜನ್ನ ನೋಡ್ಕೊತಿದ್ರು. ಈಗ ಸರ್ಕಾರಿ ಕಾಲೇಜ್ ಹೋಗಿ ಸೇರ್ಕೊಳ್ಳಿ ಅನ್ನೋ ಸಬೂಬನ್ನು ಕೊಡ್ತಾರೆ. ಈ ಸಂಬಂಧಪಟ್ಟಂಗೆ ಯಾರು ಕೂಡ ಶಿಕ್ಷಣ ಏನೋ ಆಡಳಿತ ಮಂಡಳಿಯವರು ಸರಿಯಾದ ಉತ್ತರವನ್ನು ಕೊಡ್ತಾರೆ. ಹೀಗಾಗಿ ಸಂಜೆ ಅವರು ಕಾದಂತ ವಿದ್ಯಾರ್ಥಿಗಳು ಮತ್ತು ಪೋಷಕರು ನ್ಯಾಯಾಲಯದ ಮೆಟ್ಟಿಲನ್ನು ಹೋಗೋದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಈ ತರ ವಂಚನೆ ಮಾಡೋದು ಎಷ್ಟು ಸರಿ ವಿದ್ಯಾರ್ಥಿಗಳು, ಯಾಕಂದ್ರೆ ತುಮಕೂರಲ್ಲಿ ಸರ್ವ ಶಿಕ್ಷಣ ಸಂಸ್ಥೆ ಒಂದು ಹೆಸರನ್ನು ಮಾಡಿಕೊಂಡಿದೆ ಮತ್ತೆ ಉತ್ತಮ ಶಿಕ್ಷಣ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ದೂರದ ಊರುಗಳಿಂದ ಕೂಡ ಬಂದು ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಆದ್ರೆ ಈಗ ಮಕ್ಕಳ ಸ್ಥಿತಿ ಕಂಡು ಪೋಷಕರು ಆತಂಕಗೊಂಡಿದ್ದಾರೆ. ಮತ್ತೆ ಮುಂದೆ ಯಾವ ಕಾಲೇಜಿನಲ್ಲಿ ಪ್ರವೇಶ ಸಿಗುತ್ತೆ ಅನ್ನೋ ಆತಂಕದಲ್ಲಿ ಕೂಡ ವಿದ್ಯಾರ್ಥಿಗಳಿದ್ದಾರೆ. ಈಗ ನ್ಯಾಯಾಲಯದ ಮೆಟ್ಟಿಲು ಇರೋದ್ರ ಕಾರಣ ಮುಂದಾಗಿರೋದ್ರಿಂದ ಈ ನ್ಯಾಯಾಲಯ ತೀರ್ಪನ್ನು ಕೊಡುತ್ತೆ ಮತ್ತೆ ವಿದ್ಯಾರ್ಥಿಗಳು ಬದಲಿಯಾಗಿ ಯಾವ ಕಾಲೇಜ್ ಸೇರ್ತಾರೆ ಅಂತ ಇನ್ನು ಗೊತ್ತಾಗ್ತಿಲ್ಲ. ಮಧು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಯೋಗೇಶ್, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.